हलो फ्रेंड्स एलू नमस्कार वेलकम टू योर किचन कॉर्नर नानीवत करी लीव्स राइस मातादी करबेविंद अदे बे सामग्री इलान बटल अटी बस अरसी इटकी बिड़बिड़िया अर्बेव अर्ध इडी नालाकु वणमेणसिनकाई काल टी स्पून काल मेणसु काल टी स्पून गिना कड़मे मेंत्य काल टी स्पून एल्लु अर्ध टी स्पून उद्दीन बेले अर्ध टी स्पून जीरिगे ओंदु सण्ण पीसु हुणसे हण्णु अर्ध टी स्पून तोगरि बेले अर्ध टी स्पून कडले बेले रुचिगे तक्कष्टु उप्पु ಇದು ಒಗ್ರಣೆಗೆ ಸಾಸಿವೆ ಜೀರಿಗೆ 1/2 ಟೀಸ್ಪೂನ್ ಕಡಲೆಬೇಳೆ 1/2 ಟೀಸ್ಪೂನ್ ಉದ್ದಿನ ಬೇಳೆ 1/2 ಟೀಸ್ಪೂನ್ 2 ಒಣಮೆಣಸಿನಕಾಯಿ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಒಂದು ಕಡ್ಡಿ ಕರಿಬೇವು 3 ಟೇಬಲ್ ಸ್ಪೂನ್ ಎಣ್ಣೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಬಿಸಿ ಆದಮೇಲೆ 1 ಟೀಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆಗಲಿ ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ನೋಡಿ ಈ ಪ್ಲೇಟ್ ಅಲ್ಲಿ ಇರೋ ಕಡಲೆ ಬೇಳೆ ಉದ್ದಿನ ಬೇಳೆ ತೊಗರಿ ಬೇಳೆ ಜೀರಿಗೆ ಮೆಣಸು ಎಳ್ಳು ಮೆಂತ್ಯ ಮೆಣಸಿನಕಾಯಿನ ಹಾಕೊಳ್ಳಿ ಇದು ಲೈಟ್ ಆಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ ನೋಡಿ ಲೈಟ್ ಗೋಲ್ಡನ್ ಬ್ರೌನ್ ಬರ್ತಿದೆ ನಾನು ಅರ್ಧ ಬಟ್ಲು ಕರ್ಬೇವ್ ತಗೊಂಡಿದ್ದೀನಿ ಕರ್ಬೇವ್ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗೋವರೆಗೂ ಈಗ ಹುಣಸೆ ಹಣ್ಣು ಹಾಕ್ಕೊಳ್ಳಿ ನೋಡಿ ಕರ್ಬೇವ್ ಅಲ್ಲ ಕ್ರಿಸ್ಪಿ ಆಗಿದೆ ಈಗ ಇದು ತಣ್ಣಗಾದ ಮೇಲೆ ಪೌಡರ್ ಮಾಡ್ಕೊಳ್ಳಿ ನೋಡಿ ಇದೇ ಪ್ಯಾನ್ ಗೆ ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆಗಲಿ ನೋಡಿ ಇದು ಕಂಪ್ಲೀಟ್ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರ್ ಗೆ ಹಾಕೊಂಡಿದ್ದೀನಿ ಈಗ ಇದನ್ನ ಪೌಡರ್ ಮಾಡ್ಕೊಳ್ತಾ ಇದೀನಿ ನೋಡಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಕಡಲೆಕಾಯಿ ಬೀಜ ಹಾಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಕಡಲೆಬೇಳೆ ಸಾಸಿವೆ ಜೀರಿಗೆ ಮತ್ತೆ ಉದ್ದಿನ ಬೇಳೆ ಮೆಣಸಿನಕಾಯಿ ಹಾಕೊಳ್ಳಿ ಕರಿಬೇವು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಡಲೆಬೇಳೆ ಉದ್ದಿನ ಬೇಳೆದು ಅಲ್ಲೇ ಗಂಟ ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಪೌಡರ್ ಹಾಕೊಳ್ಳಿ ಈಗ ಮಾಡಿ ಇಟ್ಟಿರೋ ರೈಸ್ ಹಾಕೊಳ್ಳಿ ಈಗ ಸಿಮ್ ಅಲ್ಲಿ ಇಟ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳಿ ನೋಡಿ ಸಿಮ್ ಫ್ಲೇಮ್ ಅಲ್ಲೇ 2 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಈಗ ಲಿಡ್ ಓಪನ್ ಮಾಡ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿ ಆಯ್ತು ಕರಿ ಲೀವ್ಸ್ ರೈಸ್ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನಾನು ಸರ್ವ್ ಮಾಡ್ಕೊಂತೀನಿ ಈಗ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಕರಿಬೇವಿನ ಅನ್ನ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮರೆಯದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಔಟ್ ಫ್ರಮ್ ಯುವರ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು